विपक्ष नदे भारत फाइट जोर आगे भारत 2027 प्रधानी नरेंद्र मोदी बहुत उल्लेख अंद्रे 2022 फेब्रवरी 2 भारत बहुत संसत् मोदी मतना भारत एन बे विष्णु पुराण उल्लेखवे विष्णु पुराण बीजेपी नायक पक्षद समुद्रदिंद उत्तर के हिमालय दक्षिण के भारत इदे भारत वासिसुवरेल्लरू कूड़ा भारतीयरु एनिसिकोळ्ळुत्तारे ई बग्गे विष्णु पुराणदल्लि स्पष्टवागि हेळलागिदे अंत प्रधानी नरेंद्र मोदी अवरु हेळिद्दारे इदर बग्गे साकष्टु चर्चे नडेदित्तु विरोध पक्षदवरु इदर बग्गे साकष्टु मातनाडिदरु इदर बग्गे इवत्तु प्रधानी मोदी अवरु स्पष्टनेयन्न नीडिद्दारे अंद्रे 2022 रल्ले भारत बहुत संसत् मोदी बेतना भारत एन बे विष्णु पुराण उल्लेखवे यहाँ विष्णु पुराण में कहा गया है ये किसी भाजपा वाले ने नहीं लिखा है विष्णु पुराण में कहा गया है उत्तरम यत समुदस्य हिमाद्रेश्च दक्षिणम वर्ष तद भारतम नाम भारती यत्र संतति ही यानी समुद्र के उत्तर में और हिमालय के दक्षिण में जो देश है उसे भारत कहते हैं तथा उनकी संतानों को भारती कहते हैं। विष्णु पुराण का ये श्लोक अगर कांग्रेस के लोगों को स्वीकार्य नहीं है हमारे यहां विष्णु पुराण में कहा गया है बे डीटेल्स नम प्रतिनिधि कृष्ण भट एस कृष्ण भट 2022 मोदी बैठे प्रस्ताप अंद्रे हिंदे मोदी बैठे योचने इत्ता एनु अंत हेसरन्न बदलायिसुव विचार भारत मत्तु इंडिया विचार बैठे कळेद मूरु दिनगळिंद नडेयता इरुवंत चर्चे निन्ने प्रधानी नरेंद्र मोदी ओंदु सूचने कोडुव ಹಂತಕ್ಕೆ ಬಂದು ನಿಂತಿದೆ ಅಂತ ನಾವು ಗಮನಿಸಿದೆವೆ ಅಂದ್ರೆ ಯಾವ ಬಿಜೆಪಿ ನಾಯಕರು ಕೂಡ ಭಾರತ್ ಮತ್ತು ಇಂಡಿಯಾ ಈ ವಿವಾದದ ಬಗ್ಗೆ ಮಾತನಾಡಬಾರದು ಅನ್ನುವಂತ ಒಂದು ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು 2022 ರಲ್ಲಿ ಲೋಕಸಭೆಯಲ್ಲಿ ಮಾಡಿದಂತ ಒಂದು ಭಾಷಣ ವೈರಲ್ ಆಗಿರುವಂತದ್ದು ಇದು ಪ್ರಧಾನಿ ಮೋದಿ ಅವರು ಈ ಹಿಂದೆಯೇ ಭಾರತ ಇಂಡಿಯಾ ಹೆಸರನ್ನು ಬದಲಾಯಿಸಿ ಭಾರತ ಅಂತ ಮಾಡಬೇಕು ಅನ್ನುವ ಒಂದು ಯೋಜನೆಯನ್ನು ಹೊಂದಿದ್ರು ಅನ್ನೋದರ ಒಂದು ಸೂಚನೆಯಾಗಿದೆ ಈಗ ಈ ವಿಚಾರದ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸಬೇಕು ದಿವ್ಯಾ ಅವರೇ 2019 ರಲ್ಲಿ ನಮ್ಮ ವಿದೇಶಾಂಗ ಮಂತ್ರಿಗಳಾಗಿರುವಂತ ಅಭಿಷೇಕ್ ಜೈಶಂಕರ್ ಅವರು ಮಾಡಿರುವಂತ ಒಂದು ಅವರ ಸಂದರ್ಶನವೊಂದರಲ್ಲಿ ಅವರು ಏನು ಹೇಳ್ತಾರೆ ಹೇಳಿದ್ರೆ ಇದು ಖಂಡಿತವಾಗಿಯೂ ಇಂಡಿಯಾ ಅಲ್ಲ ಭಾರತ ನಾವು ಭಾರತವನ್ನೇ ನಾವು ಪ್ರತಿಪಾದನೆ ಮಾಡಬೇಕಾಗಿದೆ ಅಂತ ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ ಅದೇ ರೀತಿಯಾಗಿ ಮುಂದುವರೆದಂತ ಹಂತದಲ್ಲಿ ಈಗ ಮೋದಿ ಅವರು ಮಾಡಿರುವಂತ ಭಾಷಣ ವೈರಲ್ ಆಗಿರುವಂತದ್ದು ಅದರಲ್ಲಿ ಅವರು ಆಸೇತು ಹಿಮಾಚಲದಿಂದ ಅಂದ್ರೆ ಸಮುದ್ರದಿಂದ ಹಿಮಾಲಯದವರೆಗೆ ಬರುವಂತ ಎಲ್ಲ ಪ್ರದೇಶಗಳನ್ನು ಕೂಡ ನಾವು ಭಾರತ ಅಂತಾನೆ ಕರೀತೇವೆ ಇದು ಇಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಆದರೆ ಅಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈ ಭಾರತ ಅಥವಾ ಇಂಡಿಯಾ ಈ ಎರಡು ವಿಚಾರಗಳ ಬಗ್ಗೆ ಒಂದು ಸಣ್ಣ ಚರ್ಚೆ ನಡೆದಿರುವಂತ ಸಾಧ್ಯತೆಗಳಿದೆ ಅದಕ್ಕಾಗಿಯೇ ಮೋದಿ ಅವರು ಅಲ್ಲಿ ಉಲ್ಲೇಖವನ್ನ ಮಾಡುತ್ತಾರೆ ಈ ರೀತಿಯಾಗಿ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ಭಾರತ ಅನ್ನುವ ಪದ ಕಾಂಗ್ರೆಸ್ನವರಿಗೆ ಪತ್ಯ ಆಗುವುದಿಲ್ಲ ಅಂತ ಹೇಳ್ತಾರಲ್ವಾ ಇದು ಅವರ ನಿಲುವನ್ನ ತೋರಿಸುತ್ತದೆ ಅನ್ನುವ ಮಾತನ್ನ ಅವರು ಹೇಳ್ತಾರೆ ಅಂದ್ರೆ ಅಲ್ಲೂ ಕೂಡ ಒಂದು ಹಂತದಲ್ಲಿ ಭಾರತ ಮತ್ತು ಇಂಡಿಯಾದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಬಹುದು ದಿವ್ಯಾ ಇನ್ನೊಂದು ಅಂಶವನ್ನ ನಾನು ಇಲ್ಲಿ ಪ್ರಮುಖವಾಗಿ ಹೇಳಬೇಕು 2019 ರಲ್ಲಿ ಅಂತ ಅನಿಸುತ್ತದೆ ಯುಎನ್ಐನ ಸ್ಮಿತಾ ಪ್ರಕಾಶ್ ಅವರ ಒಂದು ಇಂಟರ್ವ್ಯೂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳ್ತಾರೆ ನೀವು ಲಾಸ್ಟ್ ಮೂಮೆಂಟ್ ನಲ್ಲಿ ಎಲ್ಲಾ ತೀರ್ಮಾನಗಳನ್ನು ಏಕಾಏಕಿ ಪ್ರಕಟಿಸುತ್ತೀರಿ ಅಂತ ಒಂದು ನಿಮ್ಮ ಮೇಲೆ ಆಪಾದನೆ ಇದೆ ಅಂತ ಆವಾಗ ಪ್ರಧಾನಿ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ನಾವು ಯಾವುದೇ ಅವಸರದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ಹಂತ ಹಂತವಾಗಿ ಅದನ್ನ ಒಂದು ಚರ್ಚೆಗೆ ತಂದು ನಂತರ ತೀರ್ಮಾನವನ್ನು ತಗೊಳ್ತೇವೆ ಅಂತ ಬಹುಶಃ ಈ ಭಾರತ ಮತ್ತು ಇಂಡಿಯಾ ಅನ್ನುವ ಈ ಚರ್ಚೆ ಇದೆಯಲ್ಲ ಇದನ್ನ ಕಳೆದ
ಅದೆಷ್ಟು ವರ್ಷಗಳಿಂದ ಚಾಲ್ತಿಯಲ್ಲಿ ತಂದಿರುವಂತದ್ದು ನಿಜವಾಗಿ ಇಂಡಿಯಾ ಮತ್ತು ಭಾರತ ಅನ್ನುವಂತದರ ಬಗ್ಗೆ ಹೆಚ್ಚಿನ ವಿವಾದಗಳು ಎಲ್ಲೂ ಇಲ್ಲ ಆದರೆ ಒಂದು ಹೆಸರನ್ನೇ ಬದಲಾಯಿಸುವ ಹಂತ ಬಂದಾಗ ಒಂದು ಸಾರ್ವತ್ರಿಕವಾದಂತ ಒಪ್ಪಿಗೆ ಬೇಕಾಗುತ್ತದೆ ಜನರನ್ನ ಅದಕ್ಕೆ ಸೆಟ್ ಮಾಡಬೇಕಾಗುತ್ತದೆ ಟೋನ್ ಸೆಟ್ ಮಾಡಬೇಕಾಗುತ್ತದೆ ಆ ಟೋನ್ ಸೆಟ್ ಮಾಡುವ ಪ್ರಕ್ರಿಯೆಯನ್ನ ಈ ಹಿಂದಿನಿಂದಲೇ ಮೋದಿ ಅವರು ಮತ್ತು ಇತರ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ಹೇಳಬಹುದು ದಿವ್ಯಾ ಇನ್ನೊಂದು ಅಂಶ ನಾನು ಓಕೆ ಓಕೆ ಕೃಷ್ಣ ಭಟ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ